राज्य चुनाव के बीजेपी हाईकमांड नायक भर्जरी प्रचार आरंभ मिट्टी तुम्हें दौड़ दौड़ स्ट्राटजी हाकंडार हेगादी एलेक्षन बीजेपी बहुमत अधिकार बैक टू बैक हाईकमांड नायक एंट्री आगता है राज्य के इष्टा नेपस्कल कर्नाटक अंत अन्स्ता है बिड़ूद प्रचार के बीजेपी नायक सिद्धतर ಏಕೆಂದರೆ ಕರ್ನಾಟಕ ಚುನಾವಣೆಯನ್ನ ಗೆಲ್ಲೋದು ಕೇಸರಿ ನಾಯಕರಿಗೆ ಬಹಳ ಇಂಪಾರ್ಟೆಂಟ್ ಕೇಸರಿ ನಾಯಕರಿಂದ ಭರ್ಜರಿ ಪ್ರಚಾರಕ್ಕೆ ಪ್ಲಾನ್ ಅನ್ನು ಮಾಡ್ಕೊಳ್ಳಲಾಗಿದೆ ಪ್ರಧಾನಿ ಮೋದಿ ಅಮಿತ್ ಶಾ ಜೆಪಿ ನಡ್ಡಾ ಸಾಲು ಸಾಲು ಪ್ರಚಾರವನ್ನ ನಡೆಸೋದಕ್ಕೆ ಬ್ಯಾಕ್ ಟು ಬ್ಯಾಕ್ ಪ್ರಚಾರಗಳನ್ನ ನಡೆಸೋದಕ್ಕೆ ತಯಾರಾಗಿದ್ದಾರೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಈ ಅಖಾಡಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಈಗ ಆಲ್ರೆಡಿ ಜೆಪಿ ನಡ್ಡಾ ರಾಜ್ಯದಲ್ಲೇ ಇದ್ದಾರೆ अमित शा राज्यदे ठिकाणिया हूड़ा इन मोदी कूड़ा आगमस्तार ना योगी आदित्यनाथ कूड़ा बरता बिड़ूद प्रचार के बीजेपी नायक सिद्धतर राज्य भागलू बहुत मुख्यवा कल्याण कर्नाटक मत हल मैसूर भाग आम प्रमुख तुम हई वोलटेज क्षेत्र हेतीवे अ भागलू कूड़ा बीजेपी स्वल्प वीक अंत अन्सतो अ कड़ कूड़ा बीजेपी राष्ट्रीय नायक प्रचारवे प्लान यारू यू एल प्रचार निगदी आगे एंड प्रधानी मोदी चन्नपटना कोलार मैसूर रामनगर हीगे हलू भाग प्रचार इन योगी आदित्यनाथ मंड्या तम प्रचार आरंभसल्ते चित्रदुर्ग कूड़ा भेटी अवंत सो ಹೀಗೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಹಲವು ವಿಭಾಗಗಳಲ್ಲಿ ಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಹೇಗಾದರೂ ಮಾಡಿ ಈ ಚುನಾವಣೆಯನ್ನ ಗೆಲ್ಲಲೇಬೇಕು ಜೊತೆಗೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿರುವಂತ ಲಕ್ಷ್ಮಣ ಸವದಿ ಜಗದೀಶ್ ಶೆಟ್ಟರ್ ಯಾವುದೇ ಕಾರಣಕ್ಕೂ ಕೂಡ ಗೆಲ್ಲೋದಕ್ಕೆ ಬಿಡಬಾರದು ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಈಗ ಆಲ್ರೆಡಿ ಹಲವು ರೀತಿಯ ಸ್ಟ್ರಾಟಜಿಗಳನ್ನು ಮಾಡ್ಕೊಂಡಿದ್ದಾರೆ ಬಿಎಲ್ ಸಂತೋಷ್ ಕೂಡ ಪ್ರಚಾರದ ಅಖಾಡಕ್ಕೆ ಇಳಿದಿದ್ದಾರೆ ಎಲ್ಲರೂ ಕೂಡ ಹುಕ್ಕಾರ್ಕು ಕರ್ನಾಟಕವನ್ನ ಈ ಸಲ ಚುನಾವಣೆ ಏನು ನಡೆಯುತ್ತೆ ಕರ್ನಾಟಕದಲ್ಲಿ ಇದನ್ನ ಬಿಜೆಪಿ ತೆಕ್ಕೆಗೆ ಹಾಕೊಳ್ಳಲೇಬೇಕು ಹೇಗಾದರೂ ಮಾಡಿ ಈ ಚುನಾವಣೆಯಲ್ಲಿ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡಬೇಕು ಅಂತ ಕೇಸರಿ ಕಲಿಗಳು ನಿರ್ಧರಿಸಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನನ್ನ ಕಲೀಗ್ ರೂಪೇಶ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರೂಪೇಶ್ ಕೇಸರಿ ನಾಯಕರು ಈಗ ರಾಷ್ಟ್ರೀಯ ನಾಯಕರು ಅಂತ ಹೇಳಬೇಕು ಸಾಲು ಸಾಲಾಗಿ ಪ್ರಚಾರಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಒಬ್ರಾದ ಮೇಲೆ ಒಬ್ರು ರಾಜ್ಯಕ್ಕೆ ಎಂಟ್ರಿ ಪಡೆದುಕೊಳ್ಳತಾ ಇದ್ದಾರೆ ಸೋ ಈ ಪ್ರಚಾರ ಕಾರ್ಯಗಳ ಬಗ್ಗೆ ಏನು ಹೇಳ್ತೀರಿ ಇಲ್ಲಿ ಈ ಬಾರಿ ಒಂದು ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಅನ್ನು ಮಾಡಲೇಬೇಕು ಅಂತ ಇಲ್ಲಿ ಬಿಜೆಪಿ ಹೊರಟಿದೆ ಯಾಕಂದ್ರೆ ಈ ಕಳೆದ ಬಾರಿ ಸಿಚುಯೇಷನ್ ನೋಡಿದ್ರೆ ಈ ಬಾರಿ ಬಿಜೆಪಿಗೆ ಒಂದಿಷ್ಟು ಟಫ್ ಅನ್ನುವಂತ ಸಂದೇಶಗಳು ರವಾನೆ ಆಗ್ತಾ ಇದೆ ಹೀಗಾಗಿ ಕೇಂದ್ರದ ದೊಡ್ಡ ದೊಡ್ಡ ನಾಯಕರನ್ನು ಕರೆಸಿ ಪ್ರಚಾರವನ್ನು ಮಾಡಲಿಕ್ಕೆ ಬಿಜೆಪಿ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರತಕ್ಕಂತ ಜೆಪಿ ನಡ್ಡಾ ಅದೇ ರೀತಿ ಗೃಹ ಸಚಿವ ಅಮಿತ್ ಶಾ ಹಾಗೆ ಯುಪಿ ಸಿಎಂ ಆಗಿರತಕ್ಕಂತ ಯೂಲಿ ಯೋಗಿ ಆದಿತ್ಯನಾಥ್ ಅವರನ್ನು ಕರೆಸಿ ಪ್ರಚಾರವನ್ನು ಮಾಡ್ತಾ ಇದೆ ಇಲ್ಲಿ 50-50 ಇರತಕ್ಕಂತ ಕ್ಷೇತ್ರಗಳಲ್ಲೇ ಅತಿ ಹೆಚ್ಚಾಗಿ ಬಿಜೆಪಿ ಪ್ರಚಾರ ಮಾಡಲಿಕ್ಕೆ ಈಗ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಇಲ್ಲಿ ಒಂದು ಎರಡು ಮೂರು ಉದಾಹರಣೆಗಳು ಗಮನಿಸಬೇಕು ಯಾಕಂದ್ರೆ ನರೇಂದ್ರ ಮೋದಿ ಅವರನ್ನ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಫೋಕಸ್ ಅನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕರಾವಳಿ ಭಾಗದಲ್ಲೂ ಕೂಡ ಮೋದಿ ಅವರನ್ನ ಒಂದಿಷ್ಟು ಮೋದಿ ಅವರ ಮೂಲಕವಾಗಿ ಮತದಾರರನ್ನು ಸೆಳೆಯಲಿಕ್ಕೆ ಪ್ಲಾನ್ ಅನ್ನು ಮಾಡ್ಕೊಳ್ಳಲಾಗಿದೆ ಚನ್ನಪಟ್ಟಣದಲ್ಲಿ ಏಪ್ರಿಲ್ 29 ಕ್ಕೆ ದೊಡ್ಡ ಮಟ್ಟದಲ್ಲಿ ಸಮಾವೇಶನ ಮಾಡಬೇಕು ಯಾಕಂದ್ರೆ ಇಲ್ಲಿ ಕುಮಾರಸ್ವಾಮಿ ಮತ್ತೆ ಎಚ್ಡಿ ಇಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರು ಮತ್ತೆ ಸಿಪಿ ಯೋಗೇಶ್ ನೋಡಿ ದೊಡ್ಡ ಮಟ್ಟದಲ್ಲಿ ಪೈಪೋಟ್ ಇದೆ ಹೀಗಾಗಿ ಈ ಪೈಪೋಟ್ ಯಾಕಂದ್ರೆ ಏರೆ ಪೈಪೋಟ್ ಆದರೂ ಕೂಡ 5000 ಅಂತರದಲ್ಲಿ ಸೋಲು ಗೆಲುವು ನಿರ್ಧಾರ ಆಗುತ್ತೆ ಹೀಗಾಗಿ ನರೇಂದ್ರ ಮೋದಿ ಅವರು ಬಂದ್ರೆ ಸಿಪಿ ಯೋಗೇಶ್ ಅವರಿಗೆ ದೊಡ್ಡ ಮಟ್ಟಕ್ಕೆ ಬಲ ಬರುತ್ತೆ ಹೀಗಾಗಿ ಈ ಕ್ಷೇತ್ರದಲ್ಲಿ ಗೆಲುವಕ್ಕೆ ಮೋದಿ ಅವರ ಅಸ್ತ್ರವನ್ನು ಉಪಯೋಗಿಸುತ್ತಾ ಇದ್ದಾರೆ ಅದೇ ರೀತಿಯಾಗಿ ಜೆಡಿಎಸ್ ಇದಕ್ಕೆ ಟ್ಯಾಂಕ್ ಕೊಡ್ಲಿಕ್ಕೆ ಎಚ್ಡಿ ದೇವೇಗೌಡನ ಇಳಿಸಬೇಕು ಅಂತ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಅದೇ ರೀತಿ ಇನ್ನೊಂದು ಎರಡು ಮೂರು ಕ್ಷೇತ್ರಗಳನ್ನು ಗಮನಿಸಬೇಕು ಇಲ್ಲಿ ಅಮಿತ್ ಶಾ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಯೋಗಿ ಆದಿತ್ಯನಾಥ್ ಅವರು ಕಾರ್ಕಳದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಯಾಕಂದ್ರೆ ಕಾರ್ಕಳದಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಸ್ಪರ್ಧೆ ನಡುವೆ ಅಲ್ಲಿ ಹಿಂದುತ್ವ ಒಂದಿಷ್ಟು ಮತಗಳು ಶಿಫ್ಟ್ ಆಗಬಹುದು ಹೀಗಾಗಿ ಒಂದಿಷ್ಟು ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ ಈ ಮೂಲಕವಾಗಿ 70ರಿಂದ 80 ಸೀಟಲ್ಲಿ 50-50 ಇದೆ ಆ ಕ್ಷೇತ್ರವನ್ನು ಗೆಲ್ಲಲೇಬೇಕು ಅಂತ ಹೇಳಿ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದೆ ಈ ಮೂಲಕವಾಗಿ ಹಳೆ ಮೈಸೂರು ಭಾಗ ಕರಾವಳಿ ಭಾಗದಲ್ಲಿ ಯೋಗಿ ಮತ್ತೆ ಮೋದಿಯನ್ನ ಇಳಿಸೋದು ಅದೇ ರೀತಿ ಉತ್ತರ ಕರ್ನಾಟಕ ಮತ್ತೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಜೆಪಿ ನಡ್ಡಾ ಮತ್ತೆ ಅಮಿತ್ ಶಾ ಅವರು ಇಳಿಸೋದ್ರ ಮೂಲಕವಾಗಿ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡಬೇಕು ಕೊನೆ ಕ್ಷಣದಲ್ಲಿ ಯಾಕಂದ್ರೆ 50,000 ದಲ್ಲಿ ಯಾವೆಲ್ಲ ಸೋಲು ಗೆಲುವು ನಿರ್ಧಾರ ಆಗೋ ಕ್ಷೇತ್ರ ಇದೆ ಆ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ
ಬಿಜೆಪಿ ಸ್ಟ್ರಾಟಜಿಕಲ್ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ. ಇಲ್ಲಿ ಪ್ಯೂರ್ಲಿ ವಿಸ್ತಾರಕ್ಕಿಂತ ರಿಪೋರ್ಟ್ ತೆಗೆದುಕೊಂಡು ಯಾವ ಕ್ಷೇತ್ರಗಳನ್ನ ಟಫ್ ಇದೆ ಇಲ್ಲಿ ಈಗ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಇಷ್ಟು ದೊಡ್ಡ ಮಟ್ಟದಲ್ಲಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ಕ್ಯಾಂಪೇನ್ ಗಳಲ್ಲಿ ಅಥವಾ ಇಷ್ಟು ಸ್ಟ್ರಾಟಜಿ ರೂಪಿಸ್ತಾ ಇರೋದು ಒಂದು ಮೆಸೇಜ್ ಕನ್ವೇ ಮಾಡ್ತಾ ಇದೆ. ಏನಂದ್ರೆ ಈ ಬಾರಿ ಬಿಜೆಪಿಗೆ ಅಷ್ಟು ಸುಲಭ ಇಲ್ಲ ಗೆಲುವು. ಆಡಳಿತ ಪಕ್ಷ ಆಗಿದ್ರೂ ಸಿ ಕಾಂಗ್ರೆಸ್ ಜೆಡಿಎಸ್ ಗೆನು ಸುಲಭ ಇಲ್ಲ ಅನ್ನೋದು ಗೊತ್ತು. ಬಟ್ ಆಡಳಿತ ಪಕ್ಷದಲ್ಲಿದ್ರೂ ಬಿಜೆಪಿಗೆ ಈ ಸಲ ಅಷ್ಟು ಸುಲಭ ಇಲ್ಲ ಚುನಾವಣೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ನಿಜ ಸಿಂಧು, ಯಾಕಂದ್ರೆ ಬಿಜೆಪಿ ಯಾವೆಲ್ಲ ಟಫ್ ಕ್ಷೇತ್ರಗಳು ಅಂತ ಹೇಳಿ ನೋಡೋದು ಬೇರೆ ಪಟ್ಟಿ ನೋಡೋದು ಬೇಡ. ಈ ರೋಡ್ ಮ್ಯಾಪ್ ಏನಿದೆ, ಈ ಪ್ರಚಾರದ ಪಟ್ಟಿ ಏನಿದೆ, ಆ ಇರತಕ್ಕಂತ ಕ್ಷೇತ್ರಗಳಲ್ಲೇ ಬಿಜೆಪಿ ಟಫ್ ಫೈಟ್ ಅನ್ನು ಎದುರಿಸ್ತಾ ಇದೆ. ಇಲ್ಲಿ ಬಡ್ಕಳದಲ್ಲಿ ನೋಡ್ಬೇಕು ನಾವು, ಸುನಿಲ್ ನಾಯ್ಕ ಅವರಿಗೆ ಟಫ್ ಫೈಟ್ ಇದೆ, ಮಂಕಾಳ್ ವೈದ್ಯ ಅವರು ಸ್ಟ್ರಾಂಗ್ ಆಗಿದ್ದಾರೆ. ಅದೇ ರೀತಿಯಾಗಿ ಬಂಟ್ವಾಳದಲ್ಲಿ ಕೂಡ ರಮನಾಥ್ರಯ್ಯವರು ರಾಜೇಶ್ ನಾಯ್ಕಿಂತ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಈ ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಿ, ಯಾಕಂದ್ರೆ 50-50 ಇರತಕ್ಕಂಥ ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಒಟ್ಟಾರಾಗಿ 224 ಕ್ಷೇತ್ರಗಳಿಗೂ ಕೂಡ ಕೇಂದ್ರ ನಾಯಕರು ಬರ್ತಾ ಇಲ್ಲ. ಇಲ್ಲಿ ಯಾವುದೇ ಟಫ್ ಗಳಿದೆ 60-70 ಕ್ಷೇತ್ರ, ಆ ಕ್ಷೇತ್ರನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಸಿಂಧೂರ ರೈಟ್ ರೂಪೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.